ನಮಸ್ಕಾರ. ನಾನು ಇದನ್ನ ದೀವಲ್ಸಿನ ಪೋಡಿ ಅಂತ ಹೇಳ್ತೀವಿ, ಬೋಂಡ ಟೈಪೆ, ಆದರೆ ಹಿಟ್ಟು ಬೇರೆ ಥರ ಮಾಡೋದು. ತುಂಬ ಟೇಸ್ಟ್ ಇರುತ್ತೆ, ಸ್ವಲ್ಪನೂ ಎಣ್ಣೆ ಕುಡಿಯಲ್ಲ, ಗರಂ ಇರುತ್ತೆ. ಸಾಮಾನ್ಯ ದೀವಲ್ಸಿನಕಾಯಿ ಬೋಂಡ ಮಾಡಿ ಕಡಲೆ ಹಿಟ್ಟಲ್ಲಿ ಕರೆದ್ರೆ ಹೊಟ್ಟೆ ನೋವು ಜಾಸ್ತಿ, ಹೆಚ್ಚು ತಿನ್ನೋಕ್ಕಾಗಲ್ಲ. ಇದು ತಿಂದಷ್ಟು ಇನ್ನಷ್ಟು ತಿನ್ನೋಣ ಅನಿಸುತ್ತೆ. ಬನ್ನಿ ಈಗ ದೀವಲ್ಸಿನ ಪೋಡಿ ಮಾಡೋದು ಹೇಗೆ ಅಂತ ವಿಡಿಯೋ ಸಮೇತ ತೋರಿಸ್ತೀನಿ. ಈಗ ಪೋಡಿ ಶುರು ಮಾಡೋಣ. ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಲೋಟದಷ್ಟು ಅಕ್ಕಿ ಹಾಕ್ತೀನಿ. ಈಗ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತಿಕ್ಕಿ ಅಕ್ಕಿನ ತೊಳೆಯೋಣ. ಅಕ್ಕಿ ತೊಳೆದಾಯಿತು. ಒಂದು ಸ್ಪೂನು ಕೊತ್ತಂಬರಿ ಹಾಕೋಣ. ಕಾಲು ಸ್ಪೂನಿಗಿಂತ ಸ್ವಲ್ಪ ಕಮ್ಮಿ ಮೆಂತ್ಯ ಹಾಕೋಣ. ಹಾಗೆ ಅರ್ಧ ಸ್ಪೂನು ಜೀರಿಗೆ ಹಾಕೋಣ. ಇಲ್ಲಿ ಒಣಮೆಣ್ಸನ್ನ ನೆನೆಸಿಬಿಟ್ರೆ ತುಂಬ ಟೇಸ್ಟ್ ಇರುತ್ತೆ. ನಾಲ್ಕು ಒಣಮೆಣ್ಸನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದ್ರ ಜೊತೆ ಹಾಕ್ತೀನಿ. ಈಗ ನೀರು ಹಾಕೋಣ. ಸ್ವಲ್ಪ ಹೊತ್ತು ನೆನೆಯೋಕೆ ಬಿಡಬೇಕು, ಒಂದು ಎರಡು ಗಂಟೆಗಳ ಕಾಲವಾದರೂ. ಈಗ ಒಂದ್ಸರಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ, ನೆನೆಯಲಿ ಸ್ವಲ್ಪ. ಎರಡು ಗಂಟೆ ನಂತರ ನೋಡಿ ಅಕ್ಕಿ ನೆನೆಸಿದ್ದೀನಿ, ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ, ಇದೇ ನೀರಲ್ಲೇ ರುಬ್ಬೋಣ. ಸ್ವಲ್ಪ ಬೇಕಾದರೆ ದಪ್ಪ ಅನಿಸಿದರೆ ಒಂದು ಕಾಲು ಲೋಟದಷ್ಟು ನೀರು ಹಾಕೋಣ. ಈಗ ಅಕ್ಕಿ ಹಾಕ್ಕೊಂಡಿದ್ದೀನಿ, ನೋಡಿ ನೀರು ಹಾಕಿದ್ದೀನಿ. ನಯಸ್ಸಾಗಿ ರುಬ್ಬೋಣ. ಹಿಟ್ಟು ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಕಾಲು ಸ್ಪೂನಷ್ಟು ವಾಟೆಹುಳಿ ಪುಡಿ ಹಾಕ್ತೀನಿ. ನೀವು ವಾಟೆಹುಳಿ ಬದಲು ಹುಣಸೆಹಣ್ಣಿನ ರಸ ಅಥವಾ ಲಿಂಬೆ ರಸ ಹಾಕ್ಬೋದು. ಹಾಗೆ ಹಿಟ್ಟಿನ ಹದಕ್ಕೆ ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ. ಇಲ್ಲಿ ಹಿಟ್ಟಿಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು, ತುಂಬ ಕ್ರಿಸ್ಪಿ ಬರುತ್ತೆ. ಹಾಗೆ ಇಲ್ಲಿ ಒಣಮೆಣಸನ್ನ ರುಬ್ಬಕ್ಕೆ ಹಾಕಿದ್ದೀನಿ, ಆದರೂ ನಾನು ಅಚ್ಚ ಖಾರದ ಪುಡಿ ಹಾಕ್ತೀನಿ. ಇದು ಬಣ್ಣ ಕೊಡುತ್ತೆ, ಹಾಗೆ ರುಚಿನೂ ಕೊಡುತ್ತೆ, ಸ್ವಲ್ಪ ಖಾರನೂ ಬರುತ್ತೆ. ಚೆನ್ನಾಗಿ ಬಲ್ತಿರೋ ಒಂದು ದೀವಲ್ಸಿನಕಾಯಿ ತೊಗೊಂಡಿದ್ದೀನಿ, ಈಗ ಕಟ್ ಮಾಡೋಣ. ದೀವಲ್ಸು ಎರಡು ಭಾಗ ಮಾಡಿದ್ದೀನಿ, ಮತ್ತೆ ಈಗ ನಾಲ್ಕು ಭಾಗ ಮಾಡಿದ್ದೀನಿ. ಈಗ ಇದರಲ್ಲಿ ಮತ್ತೆ ಎರಡು ಭಾಗ ಮಾಡಬೇಕು. ಈ ಹೋಳುಗಳು ಪೋಡಿಗೆ ಸ್ವಲ್ಪ ಅಗಲವಾಗಿರಬೇಕು. ಈ ದೀವಲ್ಸಲ್ಲಿ ಈಗ ಭಾಗ ಮಾಡ್ಕೊಂಡಿದ್ದೀನಲ್ಲ, ಅದರ ಸಿಪ್ಪೆನ ಕ್ಲೀನಾಗಿ ತೆಗಿಬೇಕು. ಹಾಗೆ ಸ್ವಲ್ಪ ತಿರುಳನ್ನು ತೆಗಿಬೇಕು. ತುಂಬ ರುಚಿಯಾಗಿರುತ್ತೆ ಈ ಪೋಡಿ. ಈಗ ಪೋಡಿಗೆ ಹೋಳುಗಳನ್ನು ಹೆಚ್ಚಬೇಕು. ನೋಡಿ, ಹೀಗೆ ಅಗಲವಾಗಿರಬೇಕು, ಸ್ವಲ್ಪ ತೆಳುವಿರಬೇಕು. ಚಿಪ್ಸಿಗೆ ಹೆಚ್ಚಷ್ಟಲ್ಲ, ಅದಕ್ಕಿಂತ ಸ್ವಲ್ಪ ದಪ್ಪ ಈ ಹದದಲ್ಲಿ. ಹೋಳು ರೆಡಿ ಆಯಿತು, ಹೋಳುಗಳನ್ನು ಕಟ್ ಮಾಡಿ ಇಟ್ಕೊಂಡಾಯಿತು. ಈಗ ಹಿಟ್ಟು ಹದ ಆಗಿದೆ ನೋಡಿ, ಬೋಂಡದ ಹಿಟ್ಟಿನ ಹದವೇ, ಅಷ್ಟು ದಪ್ಪ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಗ್ಯಾಸ್ ಜಾಸ್ತಿ, ದೀವಲ್ಸೋದಕ್ಕೆ ಕಾಲು ಚಮಚದಷ್ಟು ನಾನು ಹಿಂಗೆ ಹಾಕಿದ್ದೀನಿ. ಒಂದ್ಸರಿ ಮಿಕ್ಸ್ ಮಾಡೋಣ. ಒಲೆ ಮೇಲೆ ಬಾಂಡ್ಲೆ ಇಟ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಟೇಸ್ಟ್ ಕೊಡುತ್ತೆ ಯಾವುದೇ ತಿಂಡಿನ ಕರಿಬೇಕಾದರೆ. ಈಗ ನೋಡಿ ಎಣ್ಣೆ ಕಾದಿದೆ, ಹೋಳುಗಳನ್ನು ನಾನು ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಗೆ ಬಿಡ್ತೀನಿ. ಹಿಟ್ಟಿನ ಹದ ಎಷ್ಟು ಚೆನ್ನಾಗಿದೆ ನೋಡಿ, ಕೋಟಿಂಗ್ ತುಂಬ ಚೆನ್ನಾಗಿ ಹಿಡ್ದಿದೆ. ಹಾಗಿದ್ದರೆ ಮಾತ್ರ ಪೋಡಿ ತುಂಬ ಟೇಸ್ಟ್ ಬರುತ್ತೆ. ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದರೆ ನಾವು ಕರಿಯಕ್ಕೆ ಹಾಕಿದ ತಕ್ಷಣ ಅದಾಗೆ ಮೇಲೆ ಬರುತ್ತೆ ಹೋಳುಗಳು. ಈಗ ಸಟ್ಕದಲ್ಲಿ ಎಣ್ಣೆಗೆ ಹಾಕಿರೋ ದೀವಲ್ಸಿನಕಾಯಿ ಹೋಳುಗಳನ್ನು ಒಂದ್ಸರಿ ಬಿಡಿಸೋಣ ಬಾಂಡ್ಲೆಯಿಂದ, ಹೀಗೆ. ಆವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಈಗ ಬೇಯಲಿ ಸ್ವಲ್ಪ. ಈಗ ಒಂದು ಸೈಡ್ ಬೆಂದಿದೆ, ಮತ್ತೊಂದು ಸೈಡ್ ಬೇಯಬೇಕು. ನಿಧಾನವಾಗಿ ಮುಚ್ಚಾಕೋಣ, ಇನ್ನೊಂದು ಸ್ವಲ್ಪ ಗರಂ ಆಗಲಿ. ನೋಡಿ ಇಷ್ಟು ಕೆಂಪಾಗಬೇಕು. ಈಗ ಎಣ್ಣೆಯಿಂದ ತೆಗೆಯೋಣ. ತುಂಬ ಚೆನ್ನಾಗಿರುತ್ತೆ, ತಿಂದಷ್ಟು ಮತ್ತಷ್ಟು ತಿನ್ನೋಣ ಅನಿಸ್ಬಿಡುತ್ತೆ. ನೋಡಿ ಬಾಣಲೆಯಲ್ಲಿ ಎಷ್ಟು ಎಣ್ಣೆ ಇಟ್ಟಿದ್ದೀನೋ ಹಾಗೇ ಇದೆ, ಸ್ವಲ್ಪನೂ ಇದು ಎಣ್ಣೆ ಕುಡಿಯೋಲ್ಲ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಪೋಡಿ. ಆವತ್ತು ಈ ಎಣ್ಣೆಯಲ್ಲಿ ಕರಿಯೋ ತಿಂಡಿಗಳಿಗೆ ಸೋಡಾ ಹಾಕ್ಬಾರ್ದು, ಸೋಡಾ ಹಾಕಿದರೆ ತುಂಬ ಎಣ್ಣೆ ಕುಡಿದ್ಬಿಡುತ್ತೆ. ಸ್ವಲ್ಪನೂ ಎಣ್ಣೆ ಕುಡಿದಿಲ್ಲ. ನೋಡಿದ್ರಲ್ಲ ರುಚಿ ರುಚಿಯಾದ ದೀವಲ್ಸಿನಕಾಯಿ ಪೋಡಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.